ಜನರ ಸ್ವಭಾವ ಗುಣಗಳ ಹಾಗೂ ಅದರ ನಿವಾರಣೆಗೆ ಬೇಕಾದ ಕೆಲವು ವಿಷಯಗಳನ್ನು ಹೇಳಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ಮಾಣ್ಯ ಟ್ಯಾಂಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ಇಷ್ಟವಾಗುವ ಕಾರ್ಯಕ್ರಮಗಳನ್ನು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಮಾಣ್ಯ ಟ್ಯಾಂಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಉಚಿತವಾದ ಈ ಕಾರ್ಯಕ್ರಮವನ್ನು ಅಥವಾ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ಪದೇ ಪದೇ ಸಬ್ಸ್ಕ್ರೈಬ್ ಮಾಡಬಾರದು. ನೀವೇನು ಹಣ ಕೊಡಬೇಕಾಗಿಲ್ಲ, ಇದು ಉಚಿತವಾದ ಸಬ್ಸ್ಕ್ರೈಬ್. ಅದೇ ನೀವು ನಮಗೆ ಕೊಡುವ ಸಪೋರ್ಟ್ ಅಥವಾ ಸಹಕಾರ. ಹಾಗೆಯೇ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಪೂರ್ತಿ ವಿಷಯಗಳು ಅರ್ಥವಾಗುವುದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡುವ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಯಾವ ಕಾರ್ಯಕ್ರಮವೂ ಮಿಸ್ ಆಗಲ್ಲ, ಹೆಚ್ಚು ಹೆಚ್ಚು ವಿಷಯಗಳು ತಿಳಿಯಲು ಸಾಧ್ಯವಾಗುತ್ತದೆ. ಆದುದರಿಂದ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಎನಬಲ್ ಮಾಡಲು ಮರೆಯಬೇಡಿ. ಇದು ಉಚಿತವಾದ ಕಾರ್ಯಕ್ರಮ, ಯಾವ ಹಣವೂ ಕೊಡಬೇಕಾಗಿಲ್ಲ. ನೀವು ಮಾಡಬೇಕಾದದಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಈಗಾಗಲೇ ಶುಕ್ರ, ಗುರು, ಚಂದ್ರ, ಕೇತು ಪರ್ವಗಳಲ್ಲಿ ನಕ್ಷತ್ರ ಚಿಹ್ನೆ ಇರುವ ಹಸ್ತಗಳ ಬಗ್ಗೆ ಹೇಳಿದ್ದೇನೆ. ಅದರಲ್ಲಿ ಆರು ರೇಖೆಗಳಿರುವಂತಹ ಚಿಹ್ನೆ ನಕ್ಷತ್ರ ಮತ್ತು ಐದು ಚಿಹ್ನೆಗಳಿರುವಂತಹ ನಕ್ಷತ್ರ ಮತ್ತು ಎಂಟು ಚಿಹ್ನೆಗಳಿರುವ ನಕ್ಷತ್ರಗಳ ಬಗ್ಗೆ ಹೇಳಿದ್ದೇನೆ. ಈಗ ಬುಧಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಇದು ಬುಧಪರ್ವ. ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಈ ನಕ್ಷತ್ರ ಚಿಹ್ನೆ ಇದ್ದರೆ ಏನು ಫಲ ಎಂದು ನೋಡೋಣ. ಇಂತಹ ಹಸ್ತ ಇರುವ ಜನರು ಯಾವುದೇ ವ್ಯಾಪಾರ ವ್ಯವಹಾರ ನಡೆಸಿದರೂ ಯಶಸ್ವಿಯಾಗಿ ಲಾಟ್ರಿ ಹೊಡೆದಂತೆ ಧನಾಗಮವಾಗುತ್ತದೆ, ಧನಾಗಮನ ಆಗುತ್ತದೆ. ಇವರು ಯಾವುದೇ ವ್ಯವಹಾರ ನಡೆಸಿದರೂ ಅದೃಷ್ಟ ಒಲಿದು ಬರುತ್ತದೆ. ಷೇರು ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರ, ರಿಯಲ್ ಎಸ್ಟೇಟ್ ಮುಂತಾದ ಯಾವುದೇ ವ್ಯವಹಾರ ನಡೆಸಿದರೂ ಹಣದ ಹೊಳೆಯೇ ಹರಿದು ಬರುವ ಸಾಧ್ಯತೆ ಇದೆ. ಇದು ತುಂಬ ಅದೃಷ್ಟವಂತರ ಹಸ್ತ ಎಂದು ಹೇಳಬಹುದು. ಆದರೆ ಹಸ್ತದಲ್ಲಿ ದೋಷ ಫಲಗಳು ಯಾವುದೂ ಎದ್ದು ಕಾಣಿಸುವಂತೆ ಇರಬಾರದು. ಇನ್ನು ಸೂರ್ಯರೇಖೆ, ಸೂರ್ಯಪರ್ವ ಇದೆ. ಸೂರ್ಯರೇಖೆಯ ಕೆಳಗಿರುವುದೇ ಸೂರ್ಯ. ಇಲ್ಲಿ ನಕ್ಷತ್ರ ಚಿಹ್ನೆ, ಇಲ್ಲಿ ನಕ್ಷತ್ರ ಚಿಹ್ನೆ, ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಮಾಡುವ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಆದರೆ ಅವರು ಯಶಸ್ವಿಯಾಗಿ ಫಲಗಳು ಬರಲು ತುಂಬ ತಡವಾಗುತ್ತದೆ. ಆದರೆ ಫಲ ಬರಲಾರಂಭಿಸಿದರೆ ಯಾರಿಂದಲೂ ಅದನ್ನು ತಡೆಯಲು ಸಾಧ್ಯವಾಗದು. ಆದರೆ ಶ್ರಮ ಪಡಬೇಕು. ಫಲ ದೊರೆಯುವುದು ತಡವಾಗಿರುತ್ತದೆ ಎಂದು ಬೇಗನೆ ಕೆಲಸವನ್ನು ಮುಗಿಸುವುದು ಅಥವಾ ಕೆಲಸವನ್ನು ಬಿಟ್ಟು ಬಿಡುವುದು, ಇದರಿಂದ ಅವರು ಕೆಲಸ ಯಶಸ್ವಿಯಾಗುವುದಿಲ್ಲ. ಆದುದರಿಂದ ನಿರಂತರವಾಗಿ ಶ್ರಮ ಮತ್ತು ಗುರಿ ಮುಟ್ಟುವ ಒಂದು ಶ್ರಮ ಇರಬೇಕು. ಆಗ ಮಾತ್ರ ಅವರು ಮಾಡಿದ ಕೆಲಸವು ಯಶಸ್ವಿಯಾಗಿ ಹೇರಳ ಧನ ಲಾಭವು ಆಗುತ್ತದೆ. ಎಲ್ಲಿ ಸೂರ್ಯ ಮಂಡಲದಲ್ಲಿ ಇದ್ದರೆ. ಇನ್ನು ಶನಿ ಬೆರಳಿನಲ್ಲಿ ಇಲ್ಲಿ ನೋಡಿ, ಶನಿ ಬೆರಳಿನ ಕೆಳಗಿರುವುದೇ ಶನಿಪರ್ವ. ಇಲ್ಲಿ ನಕ್ಷತ್ರ ಚಿಹ್ನೆ ಇರುವುದು ಸಾಮಾನ್ಯವಾಗಿ ಒಳ್ಳೆಯದಲ್ಲ. ಇಲ್ಲಿ ನಕ್ಷತ್ರ ಇದ್ದರೆ ಆ ವ್ಯಕ್ತಿಗೆ ಹಣಕಾಸು ಯಾವಾಗಲೂ ಕೈ ತುಂಬ ಬರುತ್ತಿರುತ್ತದೆ. ಆದರೆ
ಬಂದಷ್ಟೇ ವೇಗದಲ್ಲಿ ಹಣವು ಖರ್ಚಾಗಿ ಹೋಗುತ್ತದೆ. ಹಾಗೆಯೇ ಜೀವನದಲ್ಲಿ ಆಗಾಗ್ಗೆ ಸಮಸ್ಯೆಗಳು ಎದುರಾಗುತ್ತಿರುತ್ತದೆ. ಒಂದಲ್ಲ ಒಂದು ಸಮಸ್ಯೆ ಇವರನ್ನು ಕಾಡುತ್ತಲೇ ಇರುತ್ತದೆ. ಆದುದರಿಂದ ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಯಾವುದೇ ಕೆಲಸ ಮಾಡುವುದು ಎಚ್ಚರಿಕೆಯಿಂದ ಮಾಡಬೇಕು. ಈಗ ಜನರ ಗುಣಗಳನ್ನು ಬಗ್ಗೆ ತಿಳಿಯೋಣ. ಈಗ ಇನ್ನು ಈಗ ಇದನ್ನು ನಾವು ಅಳಿಸಿಬಿಡೋಣ. ಇದನ್ನು ಅಳಿಸಿಬಿಟ್ಟು ನಾವು ಜನರ ಗುಣಗಳ ಬಗ್ಗೆ ತಿಳಿಯೋಣ. ಜನರ ಗುಣಗಳ ಬಗ್ಗೆ ತಿಳಿಯೋಣ. ಈಗ ನೋಡಿ, ಇದೇ ನೋಡಿ ಹೃದಯ ರೇಖೆ, ಇದೇ ನೋಡಿ ಹೃದಯ ರೇಖೆ, ಇದು ಹೃದಯ ರೇಖೆ ನೋಡಿ, ಇಲ್ಲಿಂದ ಇಲ್ಲಿ ಬರುತ್ತದೆ. ಈ ಹೃದಯ ರೇಖೆ ಹೊರಟಾಗ ಇಲ್ಲಿ ಹೀಗೆ ಪೊರಕೆಯಂತೆ ಇಂತಹ ಚಿಹ್ನೆಗಳಿದ್ದರೆ ಹೃದಯ ರೇಖೆ ಹೊರಟಾಗ ಅದರಲ್ಲಿ ಈ ರೀತಿ ಪೊರಕೆಯಂತೆ ಈ ರೇಖೆ ಆರಂಭದಲ್ಲಿ ಹೀಗೆ ಪುಕ್ಕೆಗಳು ಅಥವಾ ಪೊರಕೆಯಂತಹ ರೇಖೆಗಳಿದ್ದರೆ ಆ ವ್ಯಕ್ತಿಗೆ ಪರಸ್ತ್ರೀ ಅಥವಾ ಪರಪುರುಷರತ್ತ ಹೆಚ್ಚಿನ ಆಕರ್ಷಣೆ ಇರುತ್ತದೆ. ಅಂದರೆ ಹೆಂಗಸಾದರೆ ಗಂಡಸಿನ ಪುರುಷರತ್ತ, ಗಂಡಸಾದರೆ ಸ್ತ್ರೀಯರತ್ತ ಆಕರ್ಷಣೆ ಹೆಚ್ಚಾಗಿರುತ್ತದೆ. ಅವರಿಗೆ ಯಾವಾಗಲೂ ಅದೇ ಚಿಂತೆ ಸ್ತ್ರೀಯರ ಪುರುಷರನ್ನು ಇಷ್ಟಪಡೋ ಅದೇ ಆಕರ್ಷಣೆ, ಅವರೊಂದರ ಆಕರ್ಷಣೆ ಅದೇ ಚಿಂತೆ. ಆದುದರಿಂದ ಅಂತಹ ರೇಖೆ ಇರುವ ಜನರು ಎಚ್ಚರವಾಗಿರಬೇಕು. ಆದ್ದರಿಂದ ಈ ಥರ ರೇಖೆ ಇರುವರು ಸ್ತ್ರೀ ಪುರುಷ ಸಂಬಂಧದ ಬಗ್ಗೆ ತುಂಬ ಎಚ್ಚರವಾಗಿರಬೇಕು, ಅಂತಹದ್ದು ಎಚ್ಚರವಾಗಿರಬೇಕು. ಇಲ್ಲದಿದ್ದರೆ ಅನೈತಿಕ ಸಂಬಂಧದಿಂದಾಗಿ ಅನಾಹುತಗಳು ಸಂಭವಿಸಬಹುದು. ದಾಂಪತ್ಯ ಜೀವನದಲ್ಲಿ ಹಾಗಾಗಿ ದಾಂಪತ್ಯ ಜೀವನ ಹಾಳಾಗಿ ಹೋಗುವ ಸಾಧ್ಯತೆ ಇದೆ. ಅದೇ ರೇಖೆಯ ಮೇಲಕ್ಕೆ ಬಾಗಿ ಇಲ್ಲಿಂದ ಒಂದು, ಇದು ವಿವಾಹ ರೇಖೆ ಅಂತ ಇಟ್ಕೊಂಡ್ರೆ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿ ಇದನ್ನು ದಾಟಿದ್ದರೆ, ಹೀಗೆ ಇದೇ ರೇಖೆ ಹಿಂಗೆ ಹೋಗಿ ಈ ವಿವಾಹ ರೇಖೆಯನ್ನು ದಾಟಿದ್ದರೆ ಅಪಾಯ ಹೆಚ್ಚು. ಅನ್ಯ ಸ್ತ್ರೀ ಅಥವಾ ಅನ್ಯ ಪುರುಷರಿಂದಾಗಿ ಅವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಹುಟ್ಟಿಕೊಂಡು ಅವರು ಬೇರೆ ಬೇರೆಯಾಗುವ ಸಂಭವವಿದೆ. ಅಂದರೆ ವಿವಾಹ ವಿಚ್ಛೇದನವಾಗಿ ಅವರು ಬೇರೆ ವಿವಾಹವಾದರೂ, ಎಷ್ಟೇ ಸಲ ವಿವಾಹವಾದರೂ ಮತ್ತೆ ವಿವಾಹದಲ್ಲಿ, ಅನೈತಿಕ ವಿವಾಹದಲ್ಲಿ ಸಂಭವ ಉಂಟಾಗಿ ಅವರು ವಿವಾಹ ವಿಚ್ಛೇದಿತರಾಗಿಯೇ ಇರುತ್ತಾರೆ. ಅವರ ಜೀವನವು ಯಾವತ್ತೂ ವಿವಾಹದಿಂದ ಒಳ್ಳೆಯದಾಗುವುದಿಲ್ಲ. ಆದ್ದರಿಂದ ಅಂತಗೆರೆಯಿದ್ದವರು ತುಂಬ ಎಚ್ಚರವಾಗಿರಬೇಕು. ಅವರು ಎಷ್ಟೇ ವಿವಾಹ ಮಾಡಿಕೊಂಡರೂ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಇವರಲ್ಲಿ ಸಮಸ್ಯೆಗಳು ಹುಟ್ಟಿಕೊಂಡು ಅವರು ಬೇರೆ ಬೇರೆ ಆಗುತ್ತಾರೆ. ಇನ್ನು ವಿವಾಹ ರೇಖೆಯಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ತುಂಬ ಅಪಾಯ. ಕಪ್ಪು ಚುಕ್ಕೆ ಇದ್ದರೆ ತುಂಬ ಅಪಾಯ. ಈಗ ಕಪ್ಪು ಚುಕ್ಕೆ ತುಂಬ ಅಪಾಯ. ಗಂಡ ಪ್ರಿಯಕರನಿಂದ ಕೊಲೆಯಾಗುವ ಸಂಭವವದು. ಅಂದರೆ ಯಾರೋ ಹೆಣ್ಣಾದರೆ ಅವನ ಗಂಡನನ್ನು ಅವಳ ಪ್ರಿಯಕರ ಕೊಲೆ ಮಾಡಬಹುದು. ಹೆಣ್ಣಾದರೆ ಅವಳ ಪ್ರಿಯತಮೆಯಿಂದ ಇವರು ಕೊಲೆಯಾಗಬಹುದು. ಅದಕ್ಕೆ ಅವರು ಪರಸ್ಪರ ಸಹಾಯವಿರುತ್ತದೆ. ಗಂಡ ಪ್ರೇಯಸಿ ಇವರಿಂದ ಕೊಲೆಯಾಗುತ್ತಾರೆ, ಅದಕ್ಕೆ ಅವರ ಸಹಾಯ ಇರಬಹುದು. ಅದೇ ರೀತಿ ಇನ್ನು ಚಿಹ್ನೆಗಳು, ವ್ಯಕ್ತಿಯೇ ತುಂಬ ಎಚ್ಚರವಾಗಿ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು. ಇಂತಹ ಅರ್ಥದಲ್ಲಿ, ಇದೇ ಥರ ಅರ್ಥದಲ್ಲಿ ವ್ಯಕ್ತಿಗಳು ತುಂಬ ಎಚ್ಚರ ಇದ್ದರೆ, ಇದೇ ಅರ್ಥದಲ್ಲಿ ಇಲ್ಲಿ ಒಂದು ಚತುರ್ಭುಜ ಚಿಹ್ನೆ ಇದ್ದರೆ ಗಂಡ ಹೆಂಡತಿ
ಗಂಡ ಹೆಂಡತಿ ಚತುರ್ಭುಜ ಚಿಹ್ನ ಇದೆ, ಹಸ್ತದಲ್ಲಿ ಚತುರ್ಭುಜ ಚಿಹ್ನ ಇದ್ದರೆ ಗಂಡ ಹೆಂಡತಿ ಜಗಳದಲ್ಲಿ ಒಬ್ಬರು ಒಬ್ಬರನ್ನು ಹತ್ಯೆಯಲ್ಲಿ ಹತ್ಯೆ ಮಾಡಿ ಜೈಲು ಸೇರ್ಬೋದು. ಗಂಡ ಹೆಂಡತಿ ಇಬ್ಬರು ಜಗಳಾಗಿ ಒಬ್ಬರು ಹತ್ಯೆ ಆಗುತ್ತಾರೆ, ಗಂಡನೋ ಅಥವಾ ಹೆಂಡತಿನೋ ಹತ್ಯೆ ಆಗ್ಬೋದು, ಅದರಲ್ಲಿ ಯಾರಾದರೂ ಒಬ್ಬರು ಹತ್ಯೆ ಆಗಿ ಒಬ್ಬರು ಜೈಲು ಸೇರುತ್ತಾರೆ. ಇಂಥ ಅನಂತ ಸಂಬಂಧ ಹೆಚ್ಚಿಗೆ ಹಾಕಿಕೊಳ್ಳದು ಅಂತ ತುಂಬ ಎಚ್ಚರವಾಗಬೇಕು. ಇಂತಹ ಚಿಹ್ನೆಗಳಿರುವವರು, ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರುವವರು ತಮ್ಮ ದಾಂಪತ್ಯ ಜೀವನದ ಬಗ್ಗೆ ತುಂಬ ಎಚ್ಚರವಾಗಿರಬೇಕು, ಇಲ್ಲದಿದ್ದರೆ ಅಪಾಯ ತಪ್ಪಿದ್ದಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ವಿಡಿಯೋ ನೋಡಿದ ನಿಮಗೆ ಧನ್ಯವಾದ.